ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನು ಪ್ರಸಾದ್ ಬ್ಲಾಗ್ಸ್ ಇನ್ ಕನ್ನಡ. ಇವತ್ತು ನಾನು ಸ್ಪೆಷಲ್ ಆಗಿ ಸಾಂಪ್ರದಾಯಿಕ ಶೈಲಿಲಿ ಒತ್ತು ಶಾವಿಗೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದ್ರ ಜೊತೆ ಮಸ್ತ್ ನಾಟಿ ಕೋಳಿ ಸಾಂಬಾರ್ ಕಾಂಬಿನೇಷನ್ ಇದ್ರೆ ಸೂಪರ್ ಆಗಿರುತ್ತೆ. ಬನ್ನಿ, ಹಾಗಿದ್ರೆ ವಿಡಿಯೋ ಹೇಗೆ ಮಾಡ್ತೀನಿ ಅಂತ ನೋಡ್ಕೊಳ್ಳಿ. ರೆಸಿಪಿನ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ನಾನು ಇಲ್ಲಿ ಮೊದಲಿಗೆ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಎರಡು ಸೇರು ಅಕ್ಕಿ ಬಿಡಿಸ್ಕೊಂಡಿರೋ, ನಾವು ಅಕ್ಕಿ ಇಟ್ಟು ಮಾಡಿಸಿರೋದ್ರಿಂದ ಎರಡು ಸೇರು ಅಕ್ಕಿಗೆ ಇಷ್ಟು ನೀರನ್ನ ಇಟ್ಕೊಂಡಿದ್ದೀನಿ. ಈ ಕಡೆ ನಾನು ಒಂದು ಸ್ವಲ್ಪ ಅರ್ಧ ಪಾತ್ರೆಯಲ್ಲಿ ನೀರು ತೊಗೊಂಡು ಆ ನೀರಿಗೆ ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ಕಲಸ್ಕೊತಾ ಇದ್ದೀವಿ. ನಾವು ಆಲ್ರೆಡಿ ನೀರು ಇಟ್ಟಿರೋದ್ರಿಂದ ಅದು ಬಿಸಿ ಆಗಿಬಿಟ್ಟಿತ್ತು. ಸೊ ಅದರಿಂದ ನಾನು ಬೇರೆ ಪಾತ್ರೆಯಲ್ಲಿ ನೀರನ್ನ ಹಿಟ್ಟನ್ನ ಕಲಸ್ಕೊಂಡು ಹಾಕ್ಕೊತಾ ಇದ್ದೀನಿ. ನೀವು ನೀರಿಟ್ಟ ತಕ್ಷಣ ತಣ್ಣೀರಿಗೆ ಒಂದು ಸೌಟಷ್ಟು ಹಿಟ್ಟನ್ನ ಹಾಕಿ ಕದ್ರಕೋಬೋದು, ಅದು ಕೂಡ ಪರ್ಫೆಕ್ಟ್ ಆಗುತ್ತೆ. ನನಗೆ ನೀರು ಕಾದೋಗಿದ್ದ ಕಾರಣ ಬಿಸಿ ಆಗಿಬಿಟ್ಟಿತ್ತು ತುಂಬ. ಸೊ ಅದಕ್ಕೆ ನಾನಿಲ್ಲಿ ಬೇರೆ ಪಾತ್ರೆ ನೀರನ್ನ ಕಲಸಿ ಸೇರಿಸ್ಕೊಂಡಿದ್ದೀನಿ. ಈಗ ನಾನು ಅದಕ್ಕೆ ಉಪ್ಪು, ನೋಡಿ ಕಲ್ಲುಪ್ಪು, ಅದನ್ನು ಸೇರಿಸ್ಕೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕಷ್ಟು. ಈಗ ಅದು ಕುದೀತಾ ಇದೆ, ನಾವೇನು ಕಲಸಿ ಹಾಕಿದ್ವಿ ಹಿಟ್ಟು ಅದು ಕುದೀತಾ ಇದೆ. ಆ ಕುದಿಯೋ ಟೈಮಲ್ಲಿ ಈಗ ನಾವು ಮುದ್ದೆಗೆ ಯಾವ ರೀತಿ ಹಿಟ್ಟನ್ನ ಹಾಕ್ತೀವಿ ಆ ಥರ ಇದೀನಿ ನಾನು. ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಇದರಲ್ಲಿ. ಬರೀ ಅಕ್ಕಿ ಹಿಟ್ಟು ಒಂದೇ ಬಳಸ್ತಾರೋದು, ಇನ್ನೇನೂ ಇಲ್ಲ. ಬರೀ ಅಕ್ಕಿ ಹಿಟ್ಟಲ್ಲಿ ಮುದ್ದೆ ಮಾಡ್ಕೋಬೇಕು ಫಸ್ಟು ನಾವು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಇಲ್ಲಿ ಮುದ್ದೆಗೆ ನಾವು ಹಿಟ್ಟನ್ನ ಹಾಕೋಬೇಕಾಗುತ್ತೆ. ಇಲ್ಲಿ ನಾನು 3-4 ಕಪ್ಪು ಅಥವಾ 1-5 ಕಪ್ಪು, ಅಲ್ಲಿ ಎಷ್ಟು ನೀರುತ್ತೆ ಅಷ್ಟು ನೀರಿಗೆ ನೀವು ಮನೇಲಿ ಎಷ್ಟು ಮಾಡ್ಕೊತಿದ್ದೀರಾ ಅಷ್ಟು ಅಳತೆಗೆ ಮಾಡ್ಕೊಳ್ಳಿ. ಹಾಕ್ಕೊಂಡು ಅದನ್ನು ಚೆನ್ನಾಗಿ ಗಂಟಿಲ್ದಂಗೆ ಚೆನ್ನಾಗಿ ಹಿಟ್ಟಿನ ದೊಣ್ಣೆಯಿಂದ ಚೆನ್ನಾಗಿ ರೀತಿ ನೋಡಿ ಈ ಥರ ಕಲಸ್ಕೋಬೇಕು ಚೆನ್ನಾಗಿ. ನೋಡಿ ಅದು ದೊಡ್ಡ ಪಾತ್ರೆ ಆಗಿರೋದ್ರಿಂದ ಗ್ಯಾಸ್ ಮೇಲೆ ಇಟ್ಟು ಮಾಡೋದಕ್ಕಾಗಲ್ಲ. ಈ ಥರ ದೊಣ್ಣೆಯಲ್ಲೇ, ಹಿಟ್ಟಿನ ದೊಣ್ಣೆಯಲ್ಲೇ ಮಾಡ್ಕೋಬೇಕು. ಸೊ ಕೆಳಗಡೆ ಇಟ್ಕೊಂಡು ನಾವು ಈ ಥರ ಮಾಡ್ಕೊತಾ ಇದ್ದೀವಿ. ನಾನು ಈಗ ಮಾಡಿರೋದ್ರಲ್ಲಿ 35-40 ಶಾವಿಗೆಗಳಾಗುತ್ತೆ. ಇದನ್ನ ಶಾವಿಗೆ ಅಂತಲೂ ಕರೀತಾರೆ ಅಥವಾ ಒತ್ತು ಶಾವಿಗೆ ಅಂತಲೂ ಕರೀತಾರೆ. ಹಳ್ಳಿ ಕಡೆಯಲ್ಲಿ ಅದನ್ನು ಶಾವಿಗೆ ಅಂತ ಕರೀತಾರೆ. ನೋಡಿ ಈ ಥರ ಕೈ ಒದ್ದೆ ಮಾಡಿಕೊಂಡು ಹಿಟ್ಟನ್ನ ಎತ್ಕೋಬೇಕು. ಬಿಸಿ ಇರುತ್ತೆ ನೋಡ್ಕೊಂಡು ಕೈ ಹಾಕಿ. ನೋಡಿ ಒಂದು ಸ್ವಲ್ಪನೇ ಹಿಟ್ಟು ಎತ್ಕೊಂಡು ಈ ಥರ ಕೈಯಲ್ಲಿ ಮುದ್ದೆ ಮಾಡಿದ್ರೆ ಕೈಗೆ ಅದು ಅಂಟಬಾರ್ದು, ಆಗ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಲಿ ಅದು ರೆಡಿ ಆಗಿದೆ ಅಂತ ಅರ್ಥ. ನೋಡಿ ಪರ್ಫೆಕ್ಟಾಗಿ ಅದು ರೆಡಿ ಆಗಿದೆ. ಈಗ ನಾವು ಒತ್ತು ಶಾವಿಗೆ ಮಾಡೋ ಮಿಷಿನ್ ಇದು. ಸೊ ಅದನ್ನು ಫಸ್ಟು ಎಲ್ಲ ಒದ್ದೆ ಮಾಡ್ಕೋಬೇಕು ನಾವು ತಣ್ಣೀರಿಂದ ಕ್ಲೀನಾಗಿ. ಅದನ್ನೆಲ್ಲ ಕ್ಲೀನಾಗಿ ತಣ್ಣೀರೆಲ್ಲ ಸವ್ರ್ಕೋಬೇಕು ಅದಕ್ಕೆ. ಯಾಕೆಂದರೆ ಹಿಟ್ಟು ಅಂಟ್ಕೋಬಾರ್ದು, ನೋಡಿ ಅದು ಮರದಾಗಿರೋದ್ರಿಂದ ಹಿಟ್ಟು ಅಂಟ್ಕೊಂಬಿಡುತ್ತೆ. ಸೊ ಫಸ್ಟು ತಣ್ಣೀರಲ್ಲೆಲ್ಲನೂ ಕ್ಲೀನಾಗಿ ನೀರಿಂದ ಒದ್ದೆ ಮಾಡ್ಕೊಳ್ಳಿ. ಆನಂತರ ಹಿಟ್ಟನ್ನ ಒಣಗೋದಿಕ್ಕೆ ಬಿಡಬೇಡಿ, ಕ್ಲೀನಾಗಿ ಬೇಗ ಬೇಗನೆ ಮಾಡ್ಕೋಬೇಕು. ಇಬ್ಬರಿದ್ರೆ ಪರ್ಫೆಕ್ಟಾಗಿ ಮಾಡ್ಕೋಬೋದು. ಒಬ್ರು ಕೆಳಗಡೆ ಪ್ಲೇಟು, ಇದಕ್ಕೆ ಬ್ಯಾಟ್ ಕೊಟ್ಟಿರ್ತಾರೆ. ಬ್ಯಾಟ್ ಇಲ್ಲ ಅನ್ನೋರು ಪ್ಲೇಟಿನ ಸಹಾಯದಿಂದ ಕೂಡ ನಾವು ಶಾವಿಗೆನ ತೆಗಿಬೋದು. ಮೇಲ್ಗಡೆಯಿಂದ ಈ ರೀತಿ ಪ್ರೆಸ್ ಮಾಡಿದ್ರೆ, ಹಿಟ್ಟನ್ನ ಒಳಗಡೆ ಹಾಕ್ಕೊಂಡು ಮೇಲ್ಗಡೆಯಿಂದ ಪ್ರೆಸ್ ಮಾಡಿದ್ರೆ ನೋಡಿ ಈ ರೀತಿ ಶಾವಿಗೆ ಬರುತ್ತೆ ಕೆಳಗಡೆ. ನೋಡಿ ತೇಟ್ ನೂಡಲ್ಸ್ ಥರ ಮ್ಯಾಗಿ ಥರ ರೆಡಿ ಆಗಿದೆ. ಪರ್ಫೆಕ್ಟಾಗಿ ಕನ್ಸಿಸ್ಟೆನ್ಸಿ ಹಿಟ್ಟು ಹಾಕ್ಕೊಂಡಿದ್ದೀವಿ. ಈಗ ಮೇಲ್ಗಡೆಯಿಂದ ಪ್ರೆಸ್ ಮಾಡಿದ್ರೆ ನೋಡಿ ಆ ಥರ ಕ್ಲೀನಾಗಿ ಕೂರಿಸ್ಕೊಂಡು ಪ್ರೆಸ್ ಮಾಡಬೇಕು. ಆಗ ಪರ್ಫೆಕ್ಟಾಗಿ ರೆಡಿ. ಇದನ್ನು ನಾವು ಮೊಳಕೆ ಕಟ್ಟಿದ ಸಾಂಬಾರು, ಕಾಯಿ, ಹಾಲು ಎಲ್ಲದಕ್ಕಿಂತ ಸೂಪರ್ ಕಾಂಬಿನೇಷನ್ ಅಂತಂದರೆ ನಾಟಿ ಕೋಳಿ ಸಾರಲ್ಲಿ ಮಸ್ತ್ ಕಾಂಬಿನೇಷನ್ ಆಗಿರುತ್ತೆ. ಈಗ ನೋಡಿ ನನ್ನ ಮಗ ಕೂಡ ಟ್ರೈ ಮಾಡಿ ತೋರಿಸ್ತಾನೆ, ಮಕ್ಕಳು ಕೂಡ ಸುಲಭವಾಗಿ ಮಾಡ್ಬೋದು ಇದನ್ನು. ಇಷ್ಟೇ, ಅದನ್ನು ಪ್ರೆಸ್ ಮಾಡಿದ್ರೆ ಸಾಕು, ಕೆಳಗಡೆ ಕ್ಲೀನಾಗಿ ಅದು ಶಾಮ್ಗೆ ಬರುತ್ತೆ. ಇಷ್ಟೇ ಫ್ರೆಂಡ್ಸ್, ಈಸಿಯಾಗಿ ಮಾಡ್ಕೋಬೋದು. ನಾವು ಮುದ್ದೆ ಏನು ಮಾಡ್ಕೊತೀವಿ ಮನೇಲಿ, ಅದು ರಾಗಿ ಹಿಟ್ಟಲ್ಲಿ ಮಾಡ್ತೀವಿ, ಇದನ್ನು ಅಕ್ಕಿ ಹಿಟ್ಟಲ್ಲಿ ಮಾಡಿ ಈ ರೀತಿ ಮಿಷಿನ್ ಒಂದಿದ್ರೆ ಸಾಕು. ಮಿಷಿನ್ ಇಲ್ಲ ಅಂತಂದರೆ ನೀವು ಚಕ್ಲಿ ಉಳ್ಳಲ್ಲಿ ಕೂಡ ಮಾಡ್ಬೋದು. ನೋಡಿ ಎಷ್ಟು ಸೂಪರಾಗಿ ರೆಡಿಯಾಗಿದೆ ಅನ್ನೋದನ್ನು ನೀವು ನೋಡ್ಬೋದು. ನೀವು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ.